ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಲಾ ಬಯೋಟೆಕ್ ಕೆಮಿಕಲ್ಸ್. ನನ್ನ ಹೆಸರು ಚೇತನ್, ನಾನು ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಡ್ರೈ ಕ್ಲೀನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡ್ರೈ ಕ್ಲೀನಿಂಗ್ ಅಲ್ಲಿ ಟೂ ಟೈಪ್ಸ್ ಆಫ್ ಸ್ಯಾರಿ ಕ್ಲೀನಿಂಗ್ ಇರುತ್ತೆ. ಒಂದು ಬಂದ್ಬಿಟ್ಟು ವೆಟ್ ವಾಶು, ಇನ್ನೊಂದು ಬಂದ್ಬಿಟ್ಟು ಡ್ರೈ ವಾಶು. ಫಸ್ಟು ವೆಟ್ ವಾಶ್ ಬಗ್ಗೆ ತಿಳ್ಕೊಳ್ಳೋಣ. ಈ ವೆಟ್ ವಾಶ್ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತಾರೆ ಅಂದರೆ, ಕಲರ್ ಫಿಕ್ಸರ್ ಯೂಸ್ ಮಾಡ್ತಾರೆ, ಮತ್ತೆ ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ, ಮತ್ತೆ ಕಂಡೀಷ್ನರ್ ಯೂಸ್ ಮಾಡ್ತಾರೆ, ಮತ್ತೆ ಶೈನರ್ ಯೂಸ್ ಮಾಡ್ತಾರೆ. ಸೊ ನಮ್ಮ ಈ ವೆಟ್ ವಾಶ್ ಅನ್ನೋ ಪ್ರಾಡಕ್ಟಲ್ಲಿ ಈ ನಾಲ್ಕು ಇನ್ಬಿಲ್ಟ್ ಇದೆ. ಈ ನಾಲ್ಕು ಸೇರಿ ಒಂದೇ ಪ್ರಾಡಕ್ಟ್ ಮಾಡಿದ್ದೀವಿ ನಾವು, ಅದೇ ವೆಟ್ ವಾಶ್ ಡಿಟರ್ಜೆಂಟ್ ಅಂತ. ಸೊ ಇದೊಂದು ಯೂಸ್ ಮಾಡಿದ್ರೆ ನಿಮಗೆ ಬೇರೆ ಆ ನಾಲ್ಕು ಯೂಸ್ ಮಾಡೋ ಅವಶ್ಯಕತೆನೆ ಇಲ್ಲ. ನೆಕ್ಸ್ಟ್ ಇವಾಗ ಡ್ರೈ ವಾಶ್ ಬಗ್ಗೆ ತಿಳ್ಕೊಳ್ಳೋಣ. ಡ್ರೈ ವಾಶ್ಗೆ ನಾವು DC 2000 ಸಜೆಸ್ಟ್ ಮಾಡ್ತೀವಿ. ಈ DC 2000 ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಪ್ಯೂರ್ ರೇಷ್ಮೆ ಸೀರೆಗಳಿಗೆ ಮಾತ್ರ ಯೂಸ್ ಮಾಡ್ತೀವಿ. ಅದು ಅಬೌವ್ 10,000 ಇರೋದಕ್ಕೆ DC 2000 ಸಜೆಸ್ಟ್ ಮಾಡ್ತೀವಿ. ಮತ್ತೆ ಲಾಸ್ಟ್ ಫಿನಿಶಿಂಗ್ ಏಜೆಂಟು ಸ್ಟಿಫೆಕ್ಸ್ ಸ್ಟಾರ್ಚ್ ಗಂಜಿ ಅಂತ ಕರಿತೀವಿ. ಸೊ ಇದು ಸ್ಟಿಫ್ನೆಸ್ಗೋಸ್ಕರ ಯೂಸ್ ಮಾಡ್ತೀವಿ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಕಾಂಟ್ಯಾಕ್ಟ್ ಮೈಲಾ ಬಯೋಟೆಕ್ ಕೆಮಿಕಲ್ಸ್.